ಸಂಸ್ಕೃತಿ ಅರುಣ್ ಸಿಂಗ್ ಮೆಗಾ ಮೀಟಿಂಗ್ ಅನ್ನ ನಡೆಸಿದ್ದಾರೆ ವಿಜಯನಗರದ ಹೈಪರ್ ಮಾರ್ಕೆಟ್ ನಲ್ಲಿ ಸಮಾಲೋಚನೆಯನ್ನ ಮಾಡಲಾಗಿರತಕ್ಕಂತದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಯನ್ನ ನೀಡದಂತೆ ಈ ಸಂದರ್ಭದಲ್ಲಿ ಅರುಣ್ ಸಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್ ಜೊತೆ ಅರುಣ್ ಸಿಂಗ್ ಮೆಗಾ ಮೀಟಿಂಗ್ ಅನ್ನು ನಡೆಸಿದ್ದಾರೆ ವಿಜಯಪುರದ ಹೈಪರ್ ಮಾರ್ಕೆಟ್ ನಲ್ಲಿ ಸಮಾಲೋಚನೆ ನಡೆಸಲಾಗಿದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಯನ್ನು ಕೊಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅರುಣ್ ಸಿಂಗ್ ವಿಜಯಪುರದ ಹೊರಭಾಗದಲ್ಲಿ ಇರತಕ್ಕಂತ ಹೈಪರ್ ಮಾರ್ಕೆಟ್ ನಲ್ಲಿ ಈ ಒಂದು ಸಮಾಲೋಚನೆಯಾಗಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಲೀಕತ್ವದ ಹೈಪರ್ ಮಾರ್ಟ್ ನಲ್ಲಿ ಈಗ ಅರುಣ್ ಸಿಂಗ್ ಅವರು ಮಾತುಕತೆಯನ್ನು ನಡೆಸಿರತಕ್ಕಂತದ್ದು ಜಿಲ್ಲಾ ಪ್ರವಾಸವನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೈಗೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಅರುಣ್ ಸಿಂಗ್ ಜೊತೆ ಯತ್ನಾಳ್ ಅವರು ಕಾಣಿಸಿಕೊಂಡಿರಲಿಲ್ಲ ಹೀಗಾಗಿ ಯತ್ನಾಳ್ ಜೊತೆ 1-to-1 ಮೀಟಿಂಗ್ ಅನ್ನ ಅರುಣ್ ಸಿಂಗ್ ಅವರು ಮಾಡಿದ್ದಾರೆ ಯತ್ನಾಳ್ ಲೀಡರ್ ಅಲ್ಲ ಶಾಸಕ ಅಷ್ಟೇ ಅಂತ ಅರುಣ್ ಸಿಂಗ್ ಅವರು ಹೇಳಿದ್ರು ಅರುಣ್ ಸಿಂಗ್ ಜಿಲ್ಲೆಗೆ ಬಂದರೂ ಸಹ ಹತ್ತರ ಸುಳಿಯದೆ ತಮ್ಮ ಕೋಪವನ್ನ ತಾಪವನ್ನ ಬೇಸರವನ್ನ ಯತ್ನಾಳ್ ಅವರು ಹೊರಹಾಕಿದ್ರು ಆದರೆ ಈಗ ನೋಡಿ ಇಬ್ಬರು ಸಹ ಎಷ್ಟು ನಗನಗುತ್ತಾ ಮಾತನಾಡ್ತಾ ಇದ್ದಾರೆ ಯತ್ನಾಳ್ ಅವರ ಸ್ವಂತದ ಹೈಪರ್ ಮಾರ್ಟ್ ನಲ್ಲೇ ಉಭಯ ನಾಯಕರು ಸಹ ಭೇಟಿಯಾಗಿರತಕ್ಕಂಥದ್ದು ಒಂದು ಕಡೆ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ತಾವು ಹೇಳಿಕೆಗಳನ್ನು ಕೊಡಬೇಡಿ ಅಂತ ಸೊ ಹಾಗಾಗಿ ಯಾಕಂದ್ರೆ ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅದು ಯಾಕೋ ಗೊತ್ತಿಲ್ಲ ಪಾಪ ಬಹಳ ತೀಕ್ಷ್ಣವಾಗಿ ಮಾತನಾಡ್ತಾರೆ ಕೆಲವೊಮ್ಮೆ ಅವ್ರು ಮಾತನಾಡಿರ್ತಕ್ಕಂಥದ್ದು ಸತ್ಯ ಅಂತ ಅನಿಸುತ್ತೆ ಆದರೂ ಸಹ ಅವರ ಮಾತಿನ ವೈಖರಿಯ ಇರ್ತಕ್ಕಂಥದ್ದು ಆ ರೀತಿಗೆ ಕತ್ತಿಯ ಮುಣಚಿ ಯಾವ ರೀತಿ ಇರುತ್ತಲ್ಲ ಶಾರ್ಪ್ ಯಾವ ರೀತಿ ಇರುತ್ತಲ್ಲ ಆ ರೀತಿಯಾಗಿ ಮಾತನಾಡ್ಬಿಡ್ತಾರೆ ಯತ್ನಾಳ್ ಅವರು ಕೆಲವೊಮ್ಮೆ ಅದು ಘಾಸಿಯನ್ನು ಉಂಟು ಮಾಡಿದರೂ ಸಹ ಸತ್ಯನೇ ಸತ್ಯವನ್ನೇ ಹೇಳ್ಬಿಡ್ತಾರೆ ಕೆಲವೊಂದು ಸಲ ಸೊ ಅದು ಎಲ್ಲ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋಗುತ್ತೆ ಸೊ ಹಾಗಾಗಿ ಆ ರೀತಿಯಾದಂಥ ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಡಬೇಡಿ ಬಹಿರಂಗವಾಗಿ ಅಂತ ಅರುಣ್ ಸಿಂಗ್ ಅವರು ಈಗ ಯತ್ನಾಳ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸಿಗ್ತಾ ಇದೆ ಅದರ ಜೊತೆಗೆ ಈ ಹಿಂದೆ ಅರುಣ್ ಸಿಂಗ್ ಅವರು ಯತ್ನಾಳ್ ಅವರು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಅರುಣ್ ಸಿಂಗ್ ಅವರೇ ಕೋಪಗೊಂಡಿದ್ದರು ಜೊತೆಗೆ ಯತ್ನಾಳ್ ಏನು ಲೀಡರ್ ಏನಲ್ಲ ಬರೀ ಶಾಸಕ ಅಷ್ಟೇ ಅಂತ ಈ ಹಿಂದೆ ಹೇಳಿದರು ಸೊ ಹಾಗಾಗಿ ಅದರಿಂದ ಕೋಪಗೊಂಡಿದ್ದಂಥ ಯತ್ನಾಳ್ ಅವರು ಅರುಣ್ ಸಿಂಗ್ ಅವರು ವಿಜಯಪುರಕ್ಕೆ ಬಂದರೂ ಸಹ ಮಾತುಕತೆ ಮಾಡಿರಲಿಲ್ಲ ಮಾತುಕತೆ ನಡೆಸಿರಲಿಲ್ಲ ಅವ್ರು ಎಲ್ಲಿದ್ದರೂ ಅಲ್ಲಿಗೂ ಸಹ ಹೋಗಿರಲಿಲ್ಲ ಆ ಮೂಲಕ ಕೋಪವನ್ನು ತೋರಿಸ್ತಾ ಇದ್ರು ಆದರೆ ಈಗ ಸಂಜೆ ನೋಡಿ ಎಲ್ಲವೂ ಸಹ ತಿಳಿನೀರಾಗೋಗಿದೆ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇಬ್ಬರು ಸಹ ಚೆನ್ನಾಗಿ ಮಾತನಾಡಿದ್ದಾರೆ